ಈ ಮಕ್ಕಳು ಬಂದಾಗ ಮನ್ನಣೆ ಆಗಿಲ್ಲ. ನಮ್ಗೆ ಹಿಂದೂಗಳನ್ನ ಕಾಪಾಡುವಂತ ಸರ್ಕಾರ ಬೇಕು. ಅವ್ರು ಯಾವಾಗ್ಲೂ ಅವರೇ ಅಲ್ವಾ, ಅವ್ರು ಇದೇ ಏರಿಯಾ ಅಲ್ವಾ, ಇಲ್ಲೇ ಅಲ್ವಾ ಇರೋದು. ಓಟ್ ಬರೋವಾಗ ಇವರು ಇನ್ನೊಂದು 4-5 ದಿವಸ ಸೇರೋವಾಗ ನಮ್ಮನ್ನೆಲ್ಲ ಎಲ್ಲ ವೋಟರ್ನ ಇದು ಮಾಡ್ತಾರೆ. ಕಾಂಗ್ರೆಸ್ ಅವರು ಅವರು ತಿಂತಾರೆ, ಜನಕ್ಕೂ ತಿನ್ನ ಕೊಡ್ತಾರೆ. ಇಲ್ಲಿ ಎಲೆಕ್ಷನ್ ಇದೆ ಅಂತಾನೆ ಗೊತ್ತಾಗುದಿಲ್ಲ. ಅವರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಅದರಿಂದ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ಅನ್ನ ಗೆಲ್ತಾರೆ. ತೊಗರಿ ಬೆಳೆ ರೇಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ 60 ರೂಪಾಯಿ ಇತ್ತು, ಪೆಟ್ರೋಲ್ ರೇಟು 50 ರೂಪಾಯಿ ಇತ್ತು. ಈ ಸರ್ಕಾರ ಬಂದು 120 ರೂಪಾಯಿ ಪೆಟ್ರೋಲ್ ರೇಟ್ ಮಾಡವ್ರೆ, 140 ರೂಪಾಯಿ ಡೀಸೆಲ್ ರೇಟ್ ಮಾಡವ್ರೆ. ಈ ಕ್ಯಾನ್ವಾಸ್ ಬರೋದೇ ಇಲ್ಲ, ಬರೋದು ಬೇಡ ಅವರು, ಯಾಕೆ ನಮ್ಮ ಟೈಮ್ ಹಾಳಾಗತ್ತೆ. ಕಾಂಗ್ರೆಸ್ ಬಂದ್ರೆ ಇವರು ಕೊಟ್ಟಿರತಕ್ಕಂಥ ಆಶ್ವಾಸನೆಗಳಲ್ಲಿ ನಮ್ಮ ಭಾರತ ಮುಚ್ಚೋಗ್ತದೆ. ಅದರಿಂದ ಕುಮಾರಸ್ವಾಮಿ ಅವರು ಬಂದರೆ ತುಂಬ ಒಳ್ಳೆಯದು ಅಂತ ನಾವು ಅನ್ಕೊಂತೀವಿ. ಅವನೇ ಆರೋ ಒಂದು 5 ಕೋಟಿ ರೇಡ್ ಮಾಡಿದ್ರು ಅಂದರು, ಅವನಿಗೆ ತಿರುಗಿ ಎಲೆಕ್ಷನ್ಗೆ ಕೊಟ್ಟವ್ರು, ಬೇರೆ ಯಾರೂ ಇರಲಿಲ್ಲ ಕೊಡೋಕ್ಕೆ. ಹಾಯ್ ನಮಸ್ತೆ, ನೀವು ನೋಡ್ತಾ ಇದ್ರೆ ಒನ್ ಇಂಡಿಯಾ ಕನ್ನಡ, ನಾನು ಯಶ್ವಂತ್. ಮತದಾರಣ ಮನದಾಳ ತಿಳಿಯಕ್ಕೆ ಇವತ್ತು ನಾನು ಬಂದಿರುವಂಥ ಕ್ಷೇತ್ರ ಯಾವುದು ಅಂತ ಅಂದರೆ ಮಲ್ಲೇಶ್ವರಂ. ಮಲ್ಲೇಶ್ವರಂ ಒಂದು ರೀತಿಯಲ್ಲಿ ಬಿಜೆಪಿಯ ಭದ್ರಕೋಟೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಅಶ್ವಥ್ ನಾರಾಯಣ ಅವರು, CS ಅಶ್ವಥ್ ನಾರಾಯಣ ಅವರು ಹ್ಯಾಟ್ರಿಕ್ಕನ್ನು ಈ ಒಂದು ಕ್ಷೇತ್ರದಿಂದ ಬಾರಿಸಿದ್ದಾರೆ. ಈಗ 4ನೇ ಸರಿ ಗೆಲುವನ್ನು ಕಾಣಲಿಕ್ಕೆ ಮತ್ತೆ ಅವರೇ ಈ ಕ್ಷೇತ್ರದಲ್ಲಿ ನಿಂತಿರುವಂಥದ್ದು. ಹಾಗಾಗಿ ಈ ಕ್ಷೇತ್ರ ಮತ್ತೆ ಬಿಜೆಪಿ ತೆಕೆಗೆ ಬಂದು ಒಂದು ಬಿಜೆಪಿಯ ಭದ್ರಕೋಟೆ ಏನಾದರೂ ಆಗುತ್ತಾ ಅನ್ನೋದನ್ನ ಸೊ ಇಲ್ಲಿನ ಜನರ ಹತ್ರ ಕೇಳೋಣ. ಹೋಗೋಣ ಬನ್ನಿ ಸರ್. ಹೆಂಗ್ ನಡೀತಾ ಇದೆ ಇಲ್ಲಿ ಎಲೆಕ್ಷನ್ ಕ್ಯಾಂಪೇನ್ಗಳೆಲ್ಲ? ಸರ್, ಇನ್ನ ಸ್ವಲ್ಪ ಶುರು ಆಗಿಲ್ಲ, ಮಂದಗತಿಯಲ್ಲಿ ನಡೀತಾ ಇದೆ, ನಿಧಾನವಾಗಿ ನಡೀತಾ ಇದೆ. ಇದು ಇನ್ನ ಎಲೆಕ್ಷನ್ ಬರೋವಾಗ ತುಂಬ ಚುರುಕಾಗ್ಬೋದು ಅಂತ ಅನ್ಸುತ್ತೆ. ಓಟ್ ಬರೋವಾಗ ಇವರು ಇನ್ನೊಂದು 4-5 ದಿವಸ ಸೇರೋವಾಗ ನಮ್ಮನ್ನೆಲ್ಲ ಎಲ್ಲ ವೋಟರ್ನ ಇದು ಮಾಡ್ತಾರೆ, ಮೋಡಿ ಮಾಡ್ತಾರೆ. ಆಗಲ್ಲ, ನಮ್ಗೆ ನಮ್ಮದೇ ಒಂಥರ ಒಂದು ಚಾಪು ಮೂಡಿಸ್ಕೊತೀವಿ. ಯಾವ ಥರ ಅಂದರೆ ನಾವು ನೋಡ್ತೀವಿ ಹೇಗಿದೆ ಅಂತಾರೆ, ಎಲ್ಲಿದೆ ಅಂತ, ಯಾಕೆ ಕೆಲಸ ಮಾಡಿದ್ದಾರೆ ಅಂತೀವಿ, ಏನೇನು ಇದನ್ನು ನಮ್ಮ ಬಡಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ. ಅಶ್ವಥ್ ನಾರಾಯಣ್ ಬರ್ಬೋದು. ಕಾಂಗ್ರೆಸ್ ಬಂದರೆ ಇವರು ಕೊಟ್ಟಿರತಕ್ಕಂಥ ಆಶ್ವಾಸನೆಗಳಲ್ಲಿ ನಮ್ಮ ಭಾರತ ಮುಚ್ಚೋಗ್ತದೆ. 8 ಲಕ್ಷ ಕೋಟಿ ಅವೆಲ್ಲ ನಿಮ್ಮ ಹುಡುಗರಿಗೆಲ್ಲ ಏನು ಪ್ರಯೋಜನ ಆಗಲ್ಲ. ಚೆನ್ನಾಗಿರುತ್ತೆ ಅಂದ್ರೆ ಅವರು ಟ್ರೈನ್ ಅಪ್ ಆಗಿದ್ದಾರೆ, ಮತ್ತೆ ಎಲ್ಲರೂ ಹಿರಿಯರು ಇದ್ದಾರೆ. ಅಶ್ವಥ್ ನಾರಾಯಣ ಅವರೇ ಗೆಲ್ತಾರೆ, ಅವರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಅದರಿಂದ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ ಗೆಲ್ತಾರೆ. ಅವರೇ ಸಿಎಂ ಇವಾಗ 3 ಪಕ್ಷದವರು ಹಣಾಹಣಿ ಇದೆ, ಅದರಲ್ಲಿ ಬಸವರಾಜ ಬೊಮ್ಮಾಯಿ ಆಮೇಲೆ ಕುಮಾರಸ್ವಾಮಿ ಅವರು, ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಕುಮಾರಸ್ವಾಮಿ 20 ತಿಂಗಳು ಸರ್ಕಾರ, 14 ತಿಂಗಳು ಸರ್ಕಾರ, ಅದರಿಂದ ಕುಮಾರಸ್ವಾಮಿ ಅವರು ಬಂದರೆ ತುಂಬ ಒಳ್ಳೆಯದು ಅಂತ ನಾವು ಅನ್ಕೊತೀವಿ. ನಮ್ಗೆ ಭಾಳ ಇಷ್ಟ ಕುಮಾರಸ್ವಾಮಿ ಅವ್ರ ಬಗ್ಗೆ, ಭಾಳ ವಿಶ್ವಾಸ ಇದೆ. ಅದರಲ್ಲಿ ಈಗ ನ್ಯಾಷನಲಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಅಂತಾರೆ, DK ಶಿವಕುಮಾರ್ ಸಾಹೇಬರು ಅಂತಾರೆ, ಅದರಲ್ಲಿ ಯಾರು ನೋಡಬೇಕು. ಈ 3 ಪಕ್ಷದಿಂದ ಯಾರು ಬರ್ತಾರೆ ಬಹುಮತವಾಗಿ, ಅದರಲ್ಲಿ ನಮಗೆ ಕುಮಾರಸ್ವಾಮಿ ಅವ್ರು ಕಂಡ್ರೆ ಭಾಳ ಪ್ರೀತಿ, ಭಾಳ. ಸೊ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಶ್ವಥ್ ನಾರಾಯಣ ಅವರು ಈ ಕ್ಷೇತ್ರದಲ್ಲಿ, ಯಾವಾಗಲೂ ಕಣ್ಣಿ ಕಾಣುತ್ತೆ ಅಂತ ನೆನೆಸ್ಕೊಳ್ಳೋದು. ಕಣ್ಣಿ ಕಾಣುವಂಥದ್ದು ಸುಮಾರು ವರ್ಕ್ ಮಾಡಿದ್ದಾರೆ, ಅದೆಲ್ಲ ನಾವು ಲಿಸ್ಟ್ ಮಾಡಿ ಹೇಳೋಕ್ಕೂ ಆಗಲ್ಲ. ಸುಮಾರು ವರ್ಕ್ ಮಾಡಿದ್ದಾರೆ, ಮನೆಗೆ ಇಲ್ಲ ಸಿಗ್ತಾರೆ, ಮನೆ ಆಫೀಸ್ ಇದೆ ಅವ್ರದ್ದು, ಸಿಗ್ತಾರೆ. ಏನಾದ್ರು ಇದ್ರೆ ಬನ್ನಿ, ಮೀಟ್ ಮಾಡ್ತಾರೆ. ಬದಲಾವಣೆ ಅಂದ್ರೆ ಆತರ ಇಲ್ಲಿ ಅಂತ ಕ್ಯಾಂಡಿಡೇಟ್ ಯಾರು ಇಲ್ಲ. ಇಲ್ಲಿ ತೊಗರಿ ಬೆಳೆ ರೇಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ 60 ರೂಪಾಯಿ ಇತ್ತು, ಪೆಟ್ರೋಲ್ ರೇಟು 50 ರೂಪಾಯಿ ಇತ್ತು. ಈ ಮಕ್ಕಳು ಸರ್ಕಾರ ಬಂದು 120 ರೂಪಾಯಿ ಪೆಟ್ರೋಲ್ ರೇಟ್ ಮಾಡವ್ರೆ, 140 ರೂಪಾಯಿ ಡೀಸೆಲ್ ರೇಟ್ ಮಾಡವ್ರೆ, ಯಾರ್ರಿ ಹೋಗ್ಬೇಕು ಈ BJP ಸರ್ಕಾರ ಕೋಟು ಏನ್ರಿ ಮಾಡವ್ರೆ? ಎಲ್ಲ ರೈತರು ಹೋಯ್ತಾರೆ. ಕುಮಾರಸ್ವಾಮಿ ಬಂದಾಗ ರೈತರು ಮನ್ನಾ ಆಗಿತ್ತು, ಈ ಮಕ್ಕಳು ಬಂದಾಗ ಮನ್ನಾನೇ ಆಗಿಲ್ಲ. ಇವರು ಈ ಸರ್ಕಾರ ಸತ್ತೋಗ್ಬೇಕು, BJP ಸರ್ಕಾರ ಸತ್ತೋಗ್ಬಿಟ್ರೆ ಬಡವರು ರೈತರು ಕೂಲಿ ಕಾರ್ಯಕ್ರಮರು ಎಲ್ಲರೂ ಉದ್ಧಾರ ಆಯ್ತಾರೆ. ಏನು ಪುಟ್ಕೋಸಿ ಕೆಲಸ ಮಾಡ್ದವನೆ? ಅದೇ 160 ರೂಪಾಯಿ ಡೀಸೆಲ್ ರೇಟ್ ಮಾಡವನೆ, ಗ್ಯಾಸ್ ರೇಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ 750-600 ರೂಪಾಯಿ ಇತ್ತು, 1100 ರೂಪಾಯಿ ಮಾಡವನೆ. ಇವ್ರ ಹಳ್ಳಿ ಕಡೆ ಹೋಗ್ಬಿಟ್ಟು ಎಲ್ಲರಿಗೂ ಫ್ರೀ 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 ಅಂದ್ಬಿಟ್ಟ. ಇವಾಗ ಸೌದೆ ಕಟ್ ಮಾಡೋ ರೈತರುಗಳು ಸೌದೆ ಇಟ್ಕೊಂಡು ಅಡುಗೆ ಮಾಡೋ ಇದು ಮಾಡೋರು
ಇವಾಗ ಅವ್ರನ್ನ ನೆಚ್ಕೊಂಡು ಗ್ಯಾಸ್ ಹೆಚ್ಕೊಂಡ್ಬಿಟ್ಟು ಪಾಪ ಇವಾಗ ಸೌದನೂ ಇಲ್ಲ ಗ್ಯಾಸೂ ಇಲ್ಲ. ಇಲ್ಲ ಕಾಂಗ್ರೆಸ್ ಬಂದರೆ ಒಳ್ಳೆ ಜನಕ್ಕೆ ಬಡವ್ರಿಗೆ ಜೀವನಕ್ಕೆ ಎಲ್ಲದಕ್ಕೂ ಅನುಕೂಲ. ಸಿ ಎಮ್ಮು ಈ ವರ್ಷ ಬಂದರೆ ಡಿ ಕೆ ಶಿವಕುಮಾರ್, ಇಲ್ಲ ಅಂದರೆ ಸಿದ್ದರಾಮಯ್ಯ. ಕಾಂಗ್ರೆಸ್ ಬಂದರೆ ಬಡವರು ಚೆನ್ನಾಗಿರೋದು. ಕಾಂಗ್ರೆಸ್ ಅವರು 60 ವರ್ಷ ಆಳಿದ್ರು ಜನಕ್ಕೂ ತಿನ್ನಿಸೋರು ಅವ್ರಿಗೂ ತಿನ್ನಿಸೋರು. ಈ 40% ತಗೊಂಬಿಟ್ಟು ಜನಗೂ ಕೊಡಲ್ಲ, ಯಾರಿಗೂ ಕೊಡಲ್ಲ. ಅವ್ರ ಮನೆಯೇ ಉದ್ಧಾರ ಐತೆ. ಅವನೇ ಆರ ಒಂದು 5 ಕೋಟಿ ರೇಡ್ ಮಾಡಿದ್ರು ಅಂದರು, ಅವನಿಗೆ ತಿರುಗಿ ಎಲೆಕ್ಷನ್ಗೆ ಕೊಟ್ಟವ್ರು. ಯಾರಿಗೆ? ಅವನಿಗೆ ಕೊಟ್ಟವ್ರೆ, ಬೇರೆ ಯಾರೂ ಇಲ್ಲಿಲ್ಲ ಕೊಡೋಕ್ಕೆ. ಇವರು ಎಲ್ಲ ಬರೇ ಬೋಗಸ್ ಸರ್ಕಾರ ಬಿ ಜೆ ಪಿಯವರು. 200 ಕೋಟಿ ಐತಂತೆ, ಅವ್ನ ಮಗನಿಗೆ ನಿಲ್ಲಿಸ್ತಾನೆ, ಅವ್ರ ಮಕ್ಕಳಿಗೆ ಅವರವರೇ ರಾಜಕೀಯ ಮಾಡೋದು, ಬೇರೆ ಯಾರಿಗೂ ಕೊಡಲ್ಲ. ಏನು ಸರ್ಕಾರ ಇದು? ಬಿ ಜೆ ಪಿ ಸರ್ಕಾರ ಸರ್ಕಾರ. ಚೆನ್ನಾಗಿ ಬರ್ತಾರೆ, ತೊಂದರೆ ಇಲ್ಲ, ಸಿಗ್ತಾರೆ ಸಿಗ್ತಾರೆ. ಬಟ್ ಸ್ವಲ್ಪ ಇದು ಮಾಡಬೇಕಷ್ಟೇ, ಟೈಮ್ ತಗೋಬೇಕಷ್ಟೇ. ಮಾತ್ರ ಹಾಗೆ ದಂಸಿಸ್ತಾ ಇದೆಯಾ ನೋಡೋಣ. ದೇವ್ರ ಇಚ್ಛೆ ಅದು. ಮಾಡ್ತಾರೆ ಕೆಲಸ ಅನ್ಸುತ್ತೆ ಅಷ್ಟೇ. ಇಲ್ಲಿ ಯಾರು ಬರಲ್ಲ, ನಮ್ಮನೇನು ಮನೇನೂ ಇಲ್ಲ, ಅಂಗಡಿನೂ ಇಲ್ಲ. ಆದ್ರೆ ಈ ರೋಡಿಗೆ ಯಾವತ್ತೂ ಯಾರು ಬರಲ್ಲ, ಬರೀ ಪ್ರೊಸೆಷನ್ ಹೋಗೋದಷ್ಟೇ. ಅಂದ್ರೆ ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಬಂದಿಲ್ವಾ? ಏನೋ ಗೊತ್ತಿಲ್ಲ ಸರ್. ಓಕೆ, ಯಾರು ಹೆಸರು ಬರ್ಬೋದು ಮಲ್ಲೇಶ್ವರಂ? ಅಶ್ವಥ್ ನಾರಾಯಣ ಅನ್ಸುತ್ತೆ. ಅವ್ರು ಯಾವಾಗ್ಲೂ ಅವರೇ ಅಲ್ವಾ? ಅವ್ರು ಇದೇ ಏರಿಯಾ ಅಲ್ವಾ? ಇಲ್ಲೇ ಅಲ್ವಾ ಇರೋದು? ಏನಕ್ಕೆ ಕಂಟಿನ್ಯೂ ಬಿಜೆಪಿ? ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಮಲ್ಲೇಶ್ವರ. ಇಷ್ಟು ಚೆನ್ನಾಗಿರೋದು ಅವರಿಂದಲೇ. ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಇರ್ಬೋದು, ಅವ್ರ ಸ್ವಂತ ಜಾಗ ಅಲ್ವಾ, ಮಾಡೇ ಮಾಡ್ತಾರೆ. ಅದು ಪಕ್ಕದ ರೋಡಲ್ಲೇ ಇದ್ದಾರೆ. ಮಲ್ಲೇಶ್ವರಂ ಅವ್ರಾಗಿ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. 40 ವರ್ಷದಿಂದ ಇದ್ದೀವಿ, ಖುಷಿ ಇಲ್ಲದೆ ಇರುತ್ತ? ಗೊತ್ತಿಲ್ಲ ಬೊಬ್ಬಾಯ್, ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಇಲ್ಲಿ ಎಲೆಕ್ಷನ್ ಇದೆ ಅಂತಾನೆ ಗೊತ್ತಾಗುದಿಲ್ಲ, ಯಾಕಂದ್ರೆ ಇದೆಲ್ಲ ಬಿಜೆಪಿ ಭದ್ರಕೋಟೆ. ಹಾಗಾಗಿ ಯಾರು ಬಂದ್ರು ಏನಾದ್ರೂ ಏನೂ ಆಗೋದಿಲ್ಲ ಇಲ್ಲಿ. ಇದು ಫಿಕ್ಸ್ ಬಿಜೆಪಿ, ಮತ್ತೆ ಕೆಲಸನೂ ಮಾಡಿದ್ದಾರೆ, ಕೆಲಸನೂ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಈ ಕ್ಷೇತ್ರದಲ್ಲಿ ಕ್ಯಾನ್ವಾಸ್ ಅಗತ್ಯನೇ ಇಲ್ಲ. ಈ ಕ್ಯಾನ್ವಾಸ್ ಬರೋದೇ ಇಲ್ಲ, ಬರೋದು ಬೇಡ ಅವರು, ಯಾಕೆ ನಮ್ಮ ಟೈಮ್ ಹಾಳಾಗತ್ತೆ. ಹಾ, ಯಾಕಂದ್ರೆ ಇಲ್ಲಿ ಕೆಲಸ ನಡೀತಾ ಇದೆ. ಅದ್ ಮತ್ತೆ ಅಶ್ವಥ್ ನಾರಾಯಣ ಅವ್ರು ಒಳ್ಳೆ ಕೆಲಸ ಮಾಡ್ತಾರ್ರಿ. ಅವ್ರ ಬಗ್ಗೆ ಏನ್ ಮಾತು? ಈ ಸಲ ಎಲ್ಲ ಹಿಂದೂ ಡೌಟ್ ಇರ್ಲಿಲ್ಲ, ಹೀಗೆ ಇದ್ರೆ ಇನ್ ಮುಂದೆ ಡೌಟ್ ಇರಲ್ಲ. ಅವ್ರ ಎದುರು ನಿಲ್ಲಕ್ ಯಾರು ಬರ್ತಾರೆ? ಯಾರು ಒಪ್ಕೊಳ್ತಾನೆ ಇಲ್ಲ. ಕರೆಕ್ಟ್ ಮಾತಾಡೋದಂದ್ರೆ ಎಸ್ ಆರ್ ಬೊಮ್ಮಾಯಿ, ತೂಕದ ಮಾತು, ತೂಕದ ವ್ಯವಸ್ಥೆ, ಯಾರಿಗೂ ನೋವಾಗದೆ ಇರುವಂತ ಮಾತು. ಮತ್ತೆ ಎಲ್ಲರೂ ಮಾತಾಡೋದು ಎಂತ ಗೊತ್ತಾ, ನಾನೇನ್ ಕಮ್ಮಿ ಇದೇನಂತ ಅಷ್ಟೇ. ನಾನೇನ್ ಕಮ್ಮಿ ಇದ್ದೀನಿ, ಒಂಥರ ರೋಡಿದಂ ಮಾತೆ, ಅದು ಪ್ರಯೋಜನ ಇಲ್ಲ. ಈಗ ಬಿಜೆಪಿನೇ ಬರ್ಬೇಕು ಅಲ್ಲ, ಬರ್ಬೇಕಂತ ಅದಲ್ಲ, ಆದ್ರೆ ಅದು ಅವ್ರು ಕರೆಕ್ಟ್ ಇದ್ದಾರಷ್ಟೇ. ಹಾ, ಮತ್ತೆ ಈಗ ಕಮಿಷನ್ 40% ಅಂದ್ರೆ ಎಲ್ಲಿ ಕಮಿಷನ್ 40%? ಎಲ್ಲಿ ಯಾವ ಪ್ರೂವ್ ಮಾಡಿದ್ರಿ? ಸುಮ್ಮನೆ ಒಂದು ಡೊಂಗಿ ಹೊಡೆದ್ರೆ ಅದು ನಡ್ಕೊಂಡು ಹೋಗ್ತಾ ಇದೆ. ಯಾವುದೇ ಸರ್ಕಾರ ಬಂದ್ರು ನಮಗೆ ಹಿಂದೂಗಳನ್ನ ಕಾಪಾಡುವಂಥ ಸರ್ಕಾರ ಬೇಕು, ನಮಗೆ ಮುಸ್ಲಿಂ ಸಪೋರ್ಟ್ ಮಾಡುವಂಥ ಸರ್ಕಾರ ಬೇಕಾಗಿಲ್ಲ. ಇಲ್ಲಿವರೆಗೂ ಮಾಡ್ಕೊಂಬಂದಿರೋದೆಲ್ಲ ಬರೀ ಮುಸ್ಲಿಂ ಸಪೋರ್ಟ್ ಮಾಡ್ಕೊಂಬಂದಿರೋದೆ, ಅವ್ನ ಬೆಳೆಸ್ಕೊಂಬಂದಿರೋದೆ, ಅವ್ರಿಗಿರೋ ಸಪೋರ್ಟ್ ನಮಗಿಲ್ಲ. ನಾವಿವತ್ತು ನಾವೇ ಪಾಕಿಸ್ತಾನದಲ್ಲಿ ಇದ್ದೀವಿ ಅಂತ ಆ ಥರ ಇದ್ದೀವಿ. ಬಟ್ ನಮಗೆ ಸರ್ಕಾರ ಬಿ ಜೆ ಪಿ ಬೇಕು, ಕಾಂಗ್ರೆಸ್ ಬೇಕು, ದಳ ಬೇಕಂತಿರಲ್ಲ, ಯಾರು ಬರಲಿ ನಮ್ಮ ಹಿಂದುತ್ವ ಕಾಪಾಡಬೇಕು, ನಮ್ಮ ಇಂಡಿಯನ್ನ ನಮ್ಮ ಸೇಫ್ ಮಾಡುವಂತ ಸರ್ಕಾರ ಬೇಕು. ನೋಡಿದ್ರಲ್ಲ ಮಲ್ಲೇಶ್ವರಂ ಜನರ ಮನದಾಳ ಎಷ್ಟರ ಮಟ್ಟಿಗೆ ಇತ್ತು ಅಂತ. ಇದು ಬಿ ಜೆ ಪಿಯ ಭದ್ರಕೋಟೆ, ಬಿ ಜೆ ಪಿನೇ ಇಲ್ಲಿ ಆಲ್ಮೋಸ್ಟ್ ಬರೋದು. ಸಿ ಎಸ್ ಅಶ್ವಥ್ ನಾರಾಯಣ ಏನಿದಾರಲ್ಲ, ಅವರಿಗೆ ಒಬ್ಬ ಟಫ್ ಕಾಂಪಿಟೇಟರ್ ಯಾರೂ ಇಲ್ಲ, ಸೊ ಹಂಗಾಗಿ ಒಳ್ಳೆ ಕೆಲಸನ ಮಾಡ್ತಾರೆ, ಅವ್ರನ್ನೇ ನಾವು ಸೆಲೆಕ್ಟ್ ಮಾಡ್ತೀವಿ ಆದಷ್ಟು ಅನ್ನೋ ಒಂದು ಮಾತು ಇಲ್ಲಿನ ಜನರದಾಗಿದೆ. ಜೊತೆಗೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ರು. ನೋಡೋಣ ಮುಂದಿನ ಬಾರಿ ಈತೆಗೆ ಮುಂದಿನ ದಿನಗಳಲ್ಲೂ ಕೂಡ ಬಿ ಜೆ ಪಿಯ ಭದ್ರಕೋಟೆನೇ ಆಗುತ್ತಾ ಅನ್ನೋದನ್ನ ಕಾದು ನೋಡೋಣ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ.